ಬಂಗಾರದ ಬಳೆ ಹಾಕೊಂಡಿದ್ಲೆ ಅಮ್ಮ. ನಾನು ಕೇಳಿದೆ, ಏನಮ್ಮ ಬಂಗಾರದ ಬಳೆ ಜಾಸ್ತಿ ಹಾಕೊಂಡಿದ್ಯಾ, ಬಹಳ ದುಡ್ಡಿದೆಯಾ, ಎಲ್ಲಿಂದ ಬಂತು ನಿನಗೆ ಬಂಗಾರ ಅಂತ. ಏನ್ ಹೇಳ್ಬೇಕು ಹೆಣ್ಮಗಳು, ಈ ಭೂಮಿ ಸ್ವಾಮಿ, ಈ ಭೂಮಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ 35 ವರ್ಷ, ಈ ಭೂಮಿ ತಾಯಿ ಕೊಟ್ಟಿದ್ದಾಳೆ ಅಂತ ಹೇಳಿದ್ರು. ಖುಷಿ ಆಗಲ್ಲನಪ್ಪ ನಿಮ್ಗೆ? ಒಬ್ಬ ಹೆಣ್ಮಗಳು ಭೂಮಿಯನ್ನ ನಂಬಿಕೊಂಡು, ಇವತ್ತೇನ್ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರಲ್ಲ, ಅವ್ರಿಗೆ ಉತ್ತರ ಇದು. ಆತ್ಮಹತ್ಯೆ ಮಾಡ್ಕೊಳ್ಳಂತ ರೈತ ಹೇಡಿ ಅವನು, ತನ್ನ ಹೆಂಡತಿ ಮಕ್ಕಳನ್ನ ಸಾಕ್ಲಿಕ್ಕೆ ಸಾಧ್ಯ ಆಗದಿರುವಂತವನು ಹೇಡಿ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದ್ದು ಈಸಬೇಕು, ಬಿದ್ದು ಜಯಿಸಬೇಕು ಅಂತ ಹೇಳ್ತಾರೆ. ಆ ರೀತಿ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಡಿ ಕೆಲಸ. ಯಾವ ನಿಜವಾದ ರೈತ ಆತ್ಮಹತ್ಯೆ ಮಾಡ್ಕೊಳ್ಕೂಡ್ದು ಅನ್ನೋದಕ್ಕೆ ಆ ಹೆಣ್ಣುಮಗಳು ಒಂದು ಉದಾಹರಣೆ. ಇವತ್ತು ಅಷ್ಟೊಂದು ಒಬ್ಬ ಹೆಣ್ಣುಮಗಳು ಸಾಧನೆ ಮಾಡ್ಬೇಕಾದ್ರೆ ಉಳಿದವ್ರು ಯಾಕೆ ಮಾಡಕ್ಕಾಗಲ್ಲ? ಅದು ಆತ್ಮಹತ್ಯೆ ಮಾಡ್ಕೊಳ್ಳೋಂಥವ್ನು ಹೇಡಿ ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು. ಇದ್ದು ಈ ಸಮಸ್ಯೆಯನ್ನು ಬಗೆಹರಿಸಿ ಎದ್ದು ನಿಲ್ಲುವಂಥ ಕೆಲಸ ರೈತರು ಮಾಡಬೇಕು ಅಂತ ರೈತ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಸಾವಯವ ಕೃಷಿ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮಡವಿನಕೋಡಿ ಗ್ರಾಮದಲ್ಲಿ ಲಕ್ಷ್ಮೀ ದೇವಮ್ಮ ಅನ್ನೋಂಥವ್ರು 6.5 ಎಕರೆ ಭೂಮಿಯಲ್ಲಿ ಅದ್ಭುತವಾದಂಥ ಬೆಳೆಯನ್ನು ಸಾವಯವ ಕೃಷಿಯನ್ನು ಮಾಡಿ ಇವತ್ತು ಮಾದರಿಯಾಗಿದ್ದಾರೆ. ಎಲ್ಲ ರೀತಿಯ ಬೆಳೆಗಳನ್ನು, ತರಕಾರಿಗಳನ್ನು, ಹಣ್ಣುಗಳನ್ನು, ಪಶುಸಂಗೋಪನೆ, ಪ್ರಾಣಿ ಮತ್ತು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಎಲ್ಲ ಮಾಡಿ ಮಾದರಿಯಾಗಿದ್ದಾರೆ. ಅವರ ಮಾದರಿಯನ್ನು ಅನುಸರಿಸಬೇಕು ರೈತರು.